ನಮ್ಮ ಆಡಳಿತದ ಅವಧಿಯಲ್ಲಿ ಹತ್ಯೆ ನಡೆದಿದೆ ನಿಜ, ಆದರೆ ಅಪರಾಧಿಗಳು ಬಿಜೆಪಿ ಕಡೆಯವರಾಗಿದ್ದರು. ಕಾಂಗ್ರೆಸ್ ಸಾಮರಸ್ಯವನ್ನ ಬಯಸುವ ಪಕ್ಷವಾಗಿದೆ, ಹಿಂಸೆಯನ್ನ ಪ್ರಚೋದಿಸುವ ಪಕ್ಷ ಅಲ್ಲ ಎಂದು ಮಾಜಿ ಸಚಿವ ರಮಾನಾಥ ರೈ ಹೇಳಿದ್ರು. ನಮ್ಮ ಆಡಳಿತದ ಅವಧಿಯಲ್ಲಿ ಹತ್ಯೆ ನಡೆದಿದೆ ನಿಜ, ಆದರೆ ಅಪರಾಧಿಗಳು ಬಿಜೆಪಿ ಕಡೆಯವರಾಗಿದ್ದರು. ಕಾಂಗ್ರೆಸ್ ಸಾಮರಸ್ಯವನ್ನ ಬಯಸುವ ಪಕ್ಷವಾಗಿದೆ, ಹಿಂಸೆಯನ್ನ ಪ್ರಚೋದಿಸುವ ಪಕ್ಷ ಅಲ್ಲ ಎಂದು ಮಾಜಿ ಸಚಿವ ಬಿ ರಮಾನಾಥ ರೈ ಹೇಳಿದ್ರು. ಅವರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮತೀಯವಾದಿಗಳು ಪರಾಕಾಷ್ಠೆಯಿಂದ ಮೆರೆಯುತ್ತಿದ್ದಾರೆ. ಮಡಿಕೇರಿಯಲ್ಲಿ ನೆರೆಪೀಡಿತ ಪ್ರದೇಶವನ್ನ ವೀಕ್ಷಿಸಲು ಹೋಗಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕಾರಿಗೆ ಮೊಟ್ಟೆ ಎಸೆದಿದ್ದಾರೆ. ಈ ಘಟನೆಯನ್ನ ಜಿಲ್ಲಾ ಕಾಂಗ್ರೆಸ್ ಖಂಡಿಸುತ್ತಿದೆ ಎಂದು ಹೇಳಿದ್ರು. ಇನ್ನು ಜಿಲ್ಲೆಯಲ್ಲಿ ನಡೆದ ಸರಣಿ ಹತ್ಯೆ ಕೇಸ್ನಲ್ಲಿ ಆರೋಪಿಗಳ ಆಸ್ತಿ ಮುಟ್ಟುಗೋಲು ಹಾಕ್ತೀವಿ ಎಂದು ಎಡಿಜಿಪಿ ಹೇಳಿಕೆಗೆ ಮಾಜಿ ಸಚಿವ ರಮಾನಾಥ ರೈಯವರು ಪ್ರತಿಕ್ರಿಯೆ ನೀಡಿದ್ದಾರೆ. ಮೊದಲು ಹತ್ಯೆಯ ಹಿಂದಿನ ಸೂತ್ರಧಾರಿಯನ್ನ ಶಿಕ್ಷಿಸಿ ಆಗ ಜಿಲ್ಲೆಯಲ್ಲಿ ಗಲಾಟೆ ಸಂಪೂರ್ಣ ನಿಲ್ಲುತ್ತದೆ ಎಂದು ಎಡಿಜಿಪಿ ಅವರಿಗೆ ರಮಾನಾಥ ರೈಯವರು ಸಲಹೆಯನ್ನ ನೀಡಿದ್ರು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಾಮರಸ್ಯ ಬಯಸತಕ್ಕಂತ ಒಂದು ಪಕ್ಷ, ಹಿಂಸೆಯನ್ನ ಯಾವತ್ತೂ ಕೂಡ ಬೆಂಬಲಿಸುವಂತ ಪಕ್ಷ ಅಲ್ಲ. ಅದಕ್ಕೆ ಸಾವಿರಾರು ಉದಾಹರಣೆಗಳಿವೆ. ಇತ್ತೀಚಿನ ದಿನಮಾನಗಳಲ್ಲಿ ಬಹುಶಃ ಇವತ್ತು ಅಲ್ಲ ಹಿಂದಿನ ಕೂಡ ನಮ್ಮ ಜಿಲ್ಲೆಯಲ್ಲಂತೂ ಮತೀಯವಾದಿಗಳು ಆ ಸಂಘಟನೆಗಳು ಇವತ್ತು ಅವರ ಪರಾಕಾಷ್ಠೆಯನ್ನು ಮೆರೆಯುತ್ತಿದ್ದಾರೆ. ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯವರ ಕಾರಿಗೆ ಮೊಟ್ಟೆಯನ್ನು ಬೀಸಾಡಿದ್ದಾರೆ. ಕೊಡಗಿನಲ್ಲಿ ಅವರು ಪ್ರಕೃತಿ ಕೋಪ ಆಗಿರ್ತಕ್ಕ ಸ್ಥಳವನ್ನು ಭೇಟಿ ಮಾಡಲು ಬಂದಿರತಕ್ಕಂಥ ಒಂದು ಸಂದರ್ಭ, ಯಾವುದೇ ಕಾರಣ ಇರಬಹುದು, ಆದರೆ ಅವರೊಂದು ವಿಪಕ್ಷದ ನಾಯಕರು ಮತ್ತು ಒಂದು ಪ್ರಮುಖವಾದಂಥ ಸ್ಥಾನಮಾನ ಅವರಿಗೆ ಇದೆ. ಅಂಥ ಸಂದರ್ಭದಲ್ಲಿ ಇಂಥ ಕುಕೃತ್ಯವನ್ನು ಮಾಡಿರ್ತಕ್ಕಂಥದ್ದಕ್ಕೆ ಜಿಲ್ಲಾ ಕಾಂಗ್ರೆಸ್ ಅದನ್ನು ಖಂಡಿಸ್ತದೆ. ಇವತ್ತು ಕೆಲಸ ನಮ್ಮ ಗೃಹ ಸಚಿವರು ಅನೇಕ ಹತ್ಯೆಗಳಾಯಿತು. ನಾನು ಮತ್ತೊಮ್ಮೆ ಸ್ಪಷ್ಟನೆ ಹೇಳು, ಸುಮಾರು ಹತ್ಯೆಗಳಾಗಿತ್ತು ನಿಜ, ನಮ್ಮ ಸರ್ಕಾರ ಇದ್ದಾಗಲಾಗಿದೆ. ಆದರೆ ಅದರಲ್ಲಿ ಕಾಂಗ್ರೆಸ್ನವರು ಹಿಂದೂಗಳಾಗಿ ಮುಸ್ಲಿಂಗಳಾಗಿ ಒಬ್ಬನೇ ಒಬ್ಬ ಆರೋಪಿ ಪಟ್ಟಿಯಲ್ಲಿಲ್ಲ. ಇದನ್ನು ಯಾಕೆಂದರೆ ಜನಕ್ಕೆ ಗೊತ್ತಾಗಬೇಕು, ನಾವು ಯಾವ ರೀತಿಯ ಜನರು, ಯಾವ ಪಕ್ಷ ನಮ್ಮದು, ಯಾವ ಹಿಂಸೆಗೆ ನಾವು ಯಾವತ್ತು ಬೆಂಬಲ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಆಧಾರವಾಗಿ ನಾನು ಹೇಳ್ತೇನೆ. ನೀವು ಯಾವ ಮೂಲದಲ್ಲಿ ಕೂಡ ಮಾಹಿತಿ ಹಾಕಿನಲ್ಲಿ ಕೇಳಿ, ಒಬ್ಬನೇ ಒಬ್ಬ ಕಾಂಗ್ರೆಸ್ ಅವರು ಎಲ್ಲಿ ಸಾಕಷ್ಟು ಹತ್ಯೆ ಆಗಿದೆ. ನಮಗೆಲ್ಲ ಬೇಸರ ಇದೆ, ಮೊನ್ನೆ ಅಷ್ಟೇ ಅದಕ್ಕಿಂತ ಕೂಡ ಅದರಲ್ಲಿ ಕೂಡ ಸಂಘಟನೆಯವರು, ಅದರಲ್ಲಿ ಹಿಂದೂ ಸಂಘಟನೆಯವರೇ ಅಂದರೆ ಬಿಜೆಪಿ ಹಿಂದೂ ಸಂಘಟನೆ ಅಂತ ಹೇಳೋದಿಲ್ಲ, ಅವರು ಬಿಜೆಪಿಯವರು, ಅವರ ಕಾರ್ಯಕರ್ತ ಬಿಜೆಪಿಯ ಕಾರ್ಯಕರ್ತ. ನಾನು ಹೇಳುವಂಥದ್ದು ಇವತ್ತು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಹೇಳುವಂಥದ್ದು, ಇದಕ್ಕೆ ಸೂತ್ರಧಾರರಾಗಿದ್ದಾರೆ ಈ ಹತ್ಯೆಗಳಲ್ಲಿ. ಇವತ್ತು ನಮ್ಮ ಅಲೋಕ್ ಕುಮಾರ್ ಅವರು ಹೇಳ್ತಾರೆ, ಅವರು ಏನು ಆಸ್ತಿಯನ್ನು ಮುಟ್ಟುಗಳು ಅದು ಮಾಡುವುದಕ್ಕಿಂತ ಹೆಚ್ಚಾಗಿ ನಾನು ಅವರಿಗೆ ಒಂದು ಸಲಹೆಯನ್ನು ಕೊಡ್ತೀನಿ. ನಿಮಗೆ ಸಾಧ್ಯ ಇದ್ದರೆ ಇದಕ್ಕೆ ಸೂತ್ರಧಾರಿ ಯಾರಿದ್ದಾರೆ ಅವರನ್ನು ಶಿಕ್ಷೆಗೆ ಒಳಪಡಿಸಿ. ಈ ಜಿಲ್ಲೆಯಲ್ಲಿ ಗಲಾಟೆ ಸಂಪೂರ್ಣ ನಿಂತು ಹೋಗ್ತದೆ. ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು, ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು. ಸೂತ್ರಧಾರಿ ಯಾರಿದ್ದಾರೆ ಆ ಸೂತ್ರಧಾರರನ್ನು ಕಂಡು ಹುಡುಕಿ ಅವರನ್ನು ಜೈಲಿಗಟ್ಟಬೇಕು. ಈ ಅಮ್ಮ ಇವರೇನಾಗಿದೆ, ಅವರ ಸೂತ್ರಧಾರ ಅವರ ಸೂಚನೆ ಮೇರೆಗೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಹರೀಶ್ ಕುಮಾರ್, ವಿಧಾನ ಪರಿಷತ್ನ ಸದಸ್ಯರಾದ ಮಂಜುನಾಥ್ ಭಂಡಾರಿ ಸೇರಿದಂತೆ ಮತ್ತಿತರ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು.